ಕನ್ನಡ ಮಾಧ್ಯಮದಲ್ಲಿಯೇ ಓದಿದ ಯಶೋದ ಕೊಪ್ಪಳದ ನೂತನ ಪೊಲೀಸ್ ವರಿಷ್ಠ ಅಧಿಕಾರಿ. ಇದು ವಿಶೇಷ ಮತ್ತು ಭರವಸೆದಾಯಕ. ಉನ್ನತ ಹುದ್ದೆಯಲ್ಲಿ ಅನ್ಯ ಭಾಷಿಕರು ಬಂದಾಗ ಆತ್ಮೀಯತೆ ಅನಿಸದು, ಆದರೆ ಕನ್ನಡಿಗರೇ ಆ ಸ್ಥಾನಕ್ಕೆ ಬಂದಾಗ ಏನೋ ಭರವಸೆ ಹುಟ್ಟಿಕೊಳ್ಳುತ್ತದೆ. ಏನಾದರೂ ಉತ್ತಮ ಕೆಲಸವಾಗಬಹುದು, ಅವರಿಗೆ ವಿಷಯಗಳನ್ನು ಸರಿಯಾಗಿ ಮನದಟ್ಟು ಮಾಡಬಹುದು ಎಂಬ ನಿರೀಕ್ಷೆ ಬಲಿಯುತ್ತದೆ. ಕೊಪ್ಪಳದ ನೂತನ ಪೊಲೀಸ್ ವರಿಷ್ಠ ಅಧಿಕಾರಿಯಾಗಿ ಬಂದಿರುವ ಯಶೋಧ ವಂಟಗೋಡಿ ಅಂತಹ ಭರವಸೆ ತಂದಿರುವ ಮಹಿಳಾ ಅಧಿಕಾರಿ. ಇವರು ಕನ್ನಡ ಮಾಧ್ಯಮದಲ್ಲಿಯೇ ಓದಿರುವವರು. ಕೆಎಎಸ್ ಪರೀಕ್ಷೆಯನ್ನು ಕೂಡ ಕನ್ನಡ ಮಾಧ್ಯಮದಲ್ಲಿಯೇ ಬರೆದು ಪಾಸಾದವರು. ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆದಿರುವ ಯಶೋಧ ಬೆಳಗಾವಿಯಲ್ಲಿ ಲೋಕಾಯುಕ್ತ ಎಸ್ಪಿ ಆಗಿದ್ದಾಗ ಸಾಕಷ್ಟು ಭ್ರಷ್ಟರನ್ನು ಹಣಿದವರು. ಈ ಕಾರಣಗಳಿಗಾಗಿ ಅವರ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಇಲ್ಲಿಯ ಮರಳು ಅಕ್ರಮ, ಅನಧಿಕೃತ ಕ್ವಾರಿಗಳು, ಜೂಜು, ಗ್ರಾನೈಟ್ನಂತಹ ಅಕ್ರಮಗಳನ್ನು ಅವರು ತಡೆಯುವಂತಾಗಲಿ, ಸಾಮಾನ್ಯ ಜನರಿಗೆ ಪೊಲೀಸ್ ವ್ಯವಸ್ಥೆ ಜನಸ್ನೇಹಿ ಆಗುವಂತೆ ಕ್ರಮ ಕೈಗೊಳ್ಳಲಿ. ಚುನಾವಣೆ ಹೊಸ್ತಿಲಿನಲ್ಲಿ ಕೊಪ್ಪಳಕ್ಕೆ ಸ್ವತಂತ್ರ ಎಸ್ಪಿ ಆಗಿ ಬಂದಿರುವ ಯಶೋಧ ಇಲ್ಲಿಯ ಜನರ ನಿರೀಕ್ಷೆಗಳಿಗೆ ನ್ಯಾಯ ಒದಗಿಸಲಿ ಎಂದು ಆಶಿಸುವೆ. ವಿಜಯಲಕ್ಷ್ಮಿ ನಾಯಕ್, ಉಳೇನೂರು. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕರ ಗಜಪಡೆ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಕನ್ನಡ ಸೇನೆ ಮಹಿಳಾ ಜಿಲ್ಲಾಧ್ಯಕ್ಷರು.